ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಅವಹೇಳನ ಮಾಡುವ ರೀತಿಯಲ್ಲಿ ಮಾತನಾಡಿದ್ದಾರೆ ಒಂದು. ನಂತರ ಒಬ್ಬ ಪಂಚಾಯಿತಿ ಮೆಂಬರ್ ಪಕ್ಷವನ್ನು ತೊರೆದಿರೋದ್ರಿಂದ ಮೀರ್ ಸಾದಿಕ್ ಅನ್ನೋ ವರ್ಡನ್ನು ಉಪಯೋಗಿಸಿ ಮಾತನಾಡಿದ್ದಾರೆ. ಇನ್ನೊಂದು ಹಣ ಹಂಚಿರೋದ್ರ ಬಗ್ಗೆ ಮಾತಾಡಿದ್ದಾರೆ, ಬಿರಿಯಾನಿ ಹಾಕಿರೋದ್ರ ಬಗ್ಗೆ ಹೇಳಿದ್ದಾರೆ, ಜೈಲ್ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ. ಸನ್ಮಾನ್ಯ ಸೋಮಶೇಖರ್ ಅವರು ಮೀರ್ ಸಾದಿಕ್ ಬಗ್ಗೆ ಹೇಳಿದ್ರೆ ಅವ್ರು ಮಾಡಿದ್ದೇನು, ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರು ಬೆಂಗಳೂರಲ್ಲಿ ಲೂಟಿ ಮಾಡಿ ಇದ್ದು ಅವ್ರಿಗೆ ಅವ್ರ ಪಕ್ಷಕ್ಕೆ ಚೂರಿ ಹಾಕಿ ಮೀರ್ ಸಾದಿಕ್ ಕೆಲಸವನ್ನು ಮಾಡಿ ಬಿ ಜೆ ಪಿಗೆ ಹೋಗಿದ್ದು ದೇಶಕ್ಕೆ ಗೊತ್ತಿಲ್ವೇ? ಅದೇ ಏನಿವತ್ತು ಅಮೂಲ್ ಬಗ್ಗೆ, ನಂದಿನಿ ಬಗ್ಗೆ ಇಡೀ ರಾಜ್ಯದ ಕನ್ನಡ ನಾಡಿನ ಪ್ರತಿಯೊಬ್ಬರ ಮನೆ ಮಾತಾಗಿರೋಂಥದ್ರ ಬಗ್ಗೆ ಅವರು ಹೇಳಿದ್ದಾರೆ. ಈ ಕಾಂಗ್ರೆಸ್ ಜೆ ಡಿ ಎಸ್ ನನ್ನ ಮಕ್ಕಳು, ಕಳ್ಳನ ಮಕ್ಕಳು ಅಂತ ಈ ಒಬ್ಬ ಮಂತ್ರಿಯಾಗಿ ಉಪಯೋಗಿಸೋ ಮಾತಾ ಇದು? ಈ ರಾಜ್ಯದ ಸುಸಂಸ್ಕೃತ ರಾಜ್ಯದಲ್ಲಿ ಇಂಥ ಮಾತಾ ಇವನು ಈ ಮಂತ್ರಿ ಉಪಯೋಗಿಸೋದು? ಇಡೀ ರಾಜ್ಯದ ಏನು ಜನಕ್ಕೆ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನ ಪಕ್ಷದ ಮುಖಂಡರ ಬಗ್ಗೆ, ಕಾರ್ಯಕರ್ತರ ಬಗ್ಗೆ ಅವಹೇಳನ ಮಾಡಿರೋದ್ರ ಬಗ್ಗೆ, ಮತ್ತು ಏನು ದುಡ್ಡು, ನಾನು ದೀಪಾವಳಿ ದುಡ್ಡು ಹಂಚಿದ್ದೀನಿ, ಯುಗಾದಿಲಿ ಹಂಚಿದ್ದೀನಿ, ಕಿಟ್ ಹಂಚಿದ್ದೀನಿ, ಬಿರಿಯಾನಿ ಮಾಡಿಸಿದ್ದೀನಿ, ಇವೆಲ್ಲ ಚುನಾವಣಾ ಜನ ಇಷ್ಟಪಟ್ಟು ಇವತ್ತು ಒಂದು ಕಡೆ ಚುನಾವಣೆ ಆಗ್ತಾ ಇದೆ. ಇವ್ರು ಮಾಡಿದ್ದೇನು 3 ವರ್ಷದಲ್ಲಿ ಲೂಟಿ ಹೊಡ್ಕೊಂಡು ಓಡಾಡಿದ್ದು ಮೈಸೂರು ಚಾಮರಾಜನಗರ ಬಿಟ್ಟರೆ ಯಶವಂತಪುರ ಕ್ಷೇತ್ರ ಬಂದಿದ್ದಾರಾ, ಅಭಿವೃದ್ಧಿ ಮಾಡಿದ್ದಾರಾ? ಇವ್ರಿಗೇನಾದರೂ ನೈತಿಕತೆ ಇದ್ದರೆ ಸಿ ಡಿಗೆ ಯಾಕೆ ಎಷ್ಟೈತಂದ್ರೆ ಇವರು ಸೋಮಶೇಖರ್ ಸಿ ಡಿಲಿ ಏನಿದೆ, ಏನು ರಾಸಲೀಲೆಯ ಬಗ್ಗೆ ಯಾಕೆ ಇವ್ರು ಸೇಟ್, ಏನು ಎಲ್ಲ ಪತ್ರಕರ್ತರ ಮುಂದೆ ಜನಜನಿತವಾಗಿದೆ ಈ ರಾಜ್ಯದಲ್ಲಿ, ಯಾಕೆ ಸ್ಟೇತಂದ್ರೆ ಇವರು ವೆಕೆಟ್ ಮಾಡಿಸ್ಲಿ? ಇವರು ಕುಮಾರಸ್ವಾಮಿ ಬಗ್ಗೆ ಮಾತಾಡ್ತಾರಲ್ಲ, ವೆಕೆಟ್ ಮಾಡಿಸ್ಲಿ ಇವ್ರು ಈ ಕೇಸ್ ಬಗ್ಗೆ, ಸಿ ಡಿ ಕೇಸ್ ಬಗ್ಗೆ ವೆಕೆಟ್ ಮಾಡಿಸ್ಲಿ, ರಾತ್ರೋಂದು ರಾತ್ರಿ ಇವತ್ತು ಸ್ಟೇತಂದ್ರಲ್ಲ ಸಿವಿಲ್ ಕೋರ್ಟಲ್ಲಿ ಅದ್ರನ್ನ ವೆಕೆಟ್ ಮಾಡಿಸ್ಲಿ,